ಅಥಣಿ ತಾಲೂಕಿನ ಕೃಷ್ಣ ಸಕ್ಕರೆ ಕಾರ್ಖಾನೆಯ 30ನೇ ವಾರ್ಷಿಕ ವರದಿ ಕಾರ್ಯಕ್ರಮವು ಆನ್ಲೈನ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸರ್ವ ಸದಸ್ಯರು, ಆಡಳಿತ ಮಂಡಳಿಯು ಭಾಗವಹಿಸಿತು. ಷೇರುದಾರರು ಕೇಳಿದ ಪ್ರಶ್ನೆಗಳಿಗೆ ಉತ್ತಮ ರೀತಿಯಲ್ಲಿ ಬೆಂಬಲ ನೀಡಿತು. ಇದೇ ವೇಳೆ ಮಾತನಾಡಿದ ಕಾರ್ಖಾನೆ ಅಧ್ಯಕ್ಷರಾದ ಪರಪ್ಪ ಸವದಿ, ಪ್ರತಿ ವರ್ಷದಂತೆ ಈ ವರ್ಷವು ನಮ್ಮ ಕಾರ್ಖಾನೆಯು ಲಾಭದಾಯಕದಿಂದ ಕೂಡಿತು. ಅದಕ್ಕೆಲ್ಲ ನಮ್ಮ ಕಾರ್ಖಾನೆಗೆ ಕಬ್ಬು ಕಳಿಸಿದ ರೈತರೇ ಕಾರಣ. ಎಲ್ಲ ರೈತರಿಗೂ ಧನ್ಯವಾದ ತಿಳಿಸಿದರು. ಮುಂಬರುವ ದಿನಗಳಲ್ಲಿ ಹಾಕಿರುವ 200 ರೂಪಾಯಿಗಳನ್ನು ಹಂತ ಹಂತವಾಗಿ ನೀಡಲಾಗುವುದು. ನಮ್ಮ ಕಾರ್ಖಾನೆಯು ಮುಂಬರುವ ದಿನಗಳಲ್ಲಿ ಉತ್ತಮವಾದ ದರ ನೀಡಲಾಗುವುದು ಎಂದು ಹೇಳಿದರು. ಸಕ್ಕರೆ ಉತ್ಪಾದನೆ 792630 ಕ್ವಿಂಟಲ್ ಸಕ್ಕರೆ ಉತ್ಪಾದನೆ ಮಾಡಿದ್ರು. ಸಕ್ಕರೆ ಇಳುವರಿ 11.06, ಇಳುವರಿ ವಿದ್ಯುತ್ ಉತ್ಪಾದನೆ 6,90,607,608 ಯೂನಿಟ್ ಉತ್ಪಾದನೆ ಮಾಡಿದ್ವಿ. ಈಗಾಗಲೇ ರೈತರಿಗೆ ಎಲ್ಲ ರೈತರಿಗೆ ನಾವು 2700 ಎಲ್ಲರಿಗೂ ರೈತರಿಗೆ ಮುಟ್ಟೈತಿ, ಟ್ರಾನ್ಸ್ಪೋರ್ಟ್ದವರಿಗೆ ಮುಟ್ಟೈತಿ, ಎಲ್ಲ ಮುಟ್ಟೈತಿ. ಈಗಾಗಲೇ ರೈತರಿಗೆ ಸಕ್ಕರೆಯನ್ನು ಕೊಟ್ಟಿದ್ದೆವು. ಮುಂದಿನ ಸಲ ಏನು ಈಗ ನಾಳೆ ಅಕ್ಟೋಬರ್ 5 ಮುಂದೆ ನಾವು ಫ್ಯಾಕ್ಟ್ರಿ ಚಾಲು ಮಾಡಬೇಕು ಉದ್ದೇಶಿಸಿದ್ದೀವಿ. ಈಗೆಲ್ಲರೂ ನಮ್ಮ FRP ಕಿತ್ತಗಿಂತ ನಾವು ಈ ಸಲ ಹೆಚ್ಚು ಕೊಟ್ಟಿದ್ದೀವಿ. ನಾವು 200 ಬೆಲೆ ಈಗ ನಾವು ಏನಾಗೈತೆ ನಿಮ್ಗೆ ಅಂದ್ರೆ ನಾವು 2900 ಕೊಡೋದ್ರಿಂದ ನಮ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಾವು ರೈತರಿಗೆ ಕೊಟ್ಟಿದ್ವಿ, ಆಯಂಪೈಲಿ ಏನು ಬೇರೆ ಬಂದಿಲ್ಲ. ರೈತರಿಗೆ ಕೊಟ್ಟಿದ್ರಿಂದ ನಮ್ಗೆ ಒಂದು ಸ್ವಲ್ಪ ಅಡಚಣೆ ಆಗ್ತದೆ. ಯಾಕಂದ್ರೆ ಆ ವರ್ಷ ನಾವು ಕೃಷಿಗೂ ಹೆಚ್ಚು ಮಾಡಿದ್ವಿ. ರೈತರಿಗೆ 2900 ರೂಪಾಯಿ ಕೊಟ್ಟು ನಾವು 2900 ಕೊಟ್ಟ ಕೆಸಿಂದ ನಾವು 2425 ಸಕ್ಕರೆ ಮಾಡಿದ್ವಿ. ಹಿಂಗಾಗಿಸಿದ ಆ ಸಲ ನಮಗೆ ಅದು ಮರಿವರ್ಸನ 18-19 ಬ್ಲಡ್ ಬಂದಿಕ್ಸಿಂದ ಅವಾಗ ಒಟ್ಟು 3 ಲಕ್ಷ ಕೃಷಿಂಗ್ ಆಯ್ತು. ನಮ್ಮದು 3 ಲಕ್ಷ ಕೃಷಿಂಗ್ ಆಗೋದ್ರಿಂದ ನಮಗೆ ಬ್ಯಾಂಕರ್ ನಮ್ಗೆ ಲಾಸ್ ಆಯ್ತು. ಯಾಕಂದ್ರೆ ನಮಗೆ ರಿಕವರಿ 10 ವರೆ ರಿಕವರಿ ಬತ್ತ ಸಲ. ಹಿಂಗಾಗಿಸಿ ನಮ್ಮ ಮನೆ ಮತ್ತೆ ಎಲ್ಲ ಹೊಳೆ ಮುಳುಗಿದ ಕಬ್ಬ ತಂದೆ. ನಾವು ಹೊಳೆ ಮುಳುಗಿದ ಕಬ್ಬ ತಂದ ಕೆಸಿಂದ ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾವು 19 ಇಸ್ವಿಯೊಳಗೆ ಏನು ಫ್ಲಡ್ ಬಂದಾಗಿಂದ ಸುಮಾರು ಕಬ್ಬ ತಂದಿದ್ದೆ. ನಾವು ಸುಮಾರು ಕಬ್ಬ ಯಾರೂ ಒಯ್ಯಲಿಲ್ಲ. ಆ ಟೈಮ್ ನಾವು ಸುಮಾರು ಕಬ್ಬ ತಂದ ಕಿಸಿಂದ ಕಿಸಿಂದ ರೈತರಿಗೆ ಕೊಟ್ಟಿದ್ದೆ. ಎರಡು ಹಂತದೊಳಗೆ ಒಮ್ಮೆ ಒಂದು ನೂರ ಕೊಟ್ಟ ಕಿಸಿಂದ ನಾವು ಬಗೆಹರಿಸ್ಬಿಟ್ಟು ನಾವು ಏನು ಅಂತ ನಾವು ರೈತರು ಆತಂಕ ಪಡೋದ್ರಿಲ್ಲ. ನಮ್ಮ ಮ್ಯಾಲೆ ವಿಶ್ವಾಸ ಕಿಸಿಂದ ನಮ್ಮನ್ನು 5 ವರ್ಷಕ್ಕೆ ನೀವು ಆರಿಸ್ಕೊಡ್ತೀವಿ. ಇನ್ನು ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾವು ಒದೀವು. ಆ ಸೇವೆ ನಾವು ಅನ್ಯಾಯ ಮಾಡ್ಬಿಡ್ಬೋದು ನಿಮಗೆ ದೇಶದ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಯಾಕಂದ್ರೆ ರೈತರಿಗೆ ಆರಿಸಿಕೊಟ್ಟಿದ್ದು ನಮ್ಮ ಬೋರ್ಡ್ ಹಚ್ಚಿದೆ. ನಾವು ರೈತರಿಂದ ನಾವು ಬಂದಿದ್ದೀವಿ. ಮತ್ತು ಇನ್ನು ಮುಂದೆ ರೈತರ ಮಕ್ಕಳಿದ್ದು ನಾವು ಎಲ್ಲರೂ ಯಾರಪ್ಪ ಎಲ್ಲಿ ಬಂಡದಿಂದ ಬಂದವ, ಎಲ್ಲಿ ಮಾರ್ಗದಿಂದ ಬಂದವ, ನಾವು ಯಾರಿಲ್ಲ, ಎಲ್ಲ ರೈತರ ಮಕ್ಕಳಿದ್ದೀವಿ. ನಾವು ರೈತರಿಗೆ ಸಲುವಾಗಿ ಏನು ಬೇಕಾದ್ರೂ ನಾವು ಮುಂದೆ ಮಾಡ್ಲಿಕ್ಕೆ ತಯಾರಿದ್ದು ಹಿಂದೂ ಮಾಡಿದ್ದು. ಯಾಕಂದ್ರೆ ಈಗ 18-19ಕ್ಕಿಂತ ಪೈಲೆ ನಾವು ಪ್ರತಿ ವರ್ಷ 200, 300, 400 ಗಂಟೆ ಹೆಚ್ಚು ಕೊಟ್ಟ ಬಂದಿದ್ದೀವಿ. ಆದರೆ ಈ 2 ವರ್ಷದಾಗ ಏನಾಗಿತ್ತು, ನಮ್ಗೆ ಸ್ವಲ್ಪ ಈ ರೇಟ್ ಹೆಚ್ಚು ಕೊಡೋದ್ರಿಂದ ಸಕ್ಕರೆ ರೇಟ್ ಕಡಿಮೆ ಆಗೋದ್ರಿಂದ ಮತ್ತು 19 ಇಸ್ವಿಯೊಳಗೆ ಏನು ರೇಟ್ 3 ಲಕ್ಷ ಕೃಷಿಂಗ್ ಆಗೋದ್ರಿಂದ ನಮಗೆ ರಿಕವರಿ ಆಗಲಿ ಮತ್ತು ನಮಗೆ ಕೃಷಿಂಗ್ ಆಗೋದಕ್ಕಾಗಿ ಹಿಂಗಾಗಿಸಿಂದ ಅಡಚಣೆ ಆಗಿತ್ತು. ಈಗೆಲ್ಲ ನಾವು ಸರಿ ಪಡಿಸ್ಕೊಂಡು ನಾವು ಬಂದೈತಿ. ಈ ಸಲ ಲಾಭದಾಯಕ ಬಂದೈತಿ. ಮುಂದಿನ ದಿನಮಾನದಾಗ ಒಂದು ಮುಂದಿನ ಸಲ ನಾವು ಒಂದು 10 ಲಕ್ಷ ಕೃಷಿಂಗ್ ಇಟ್ಟಿದ್ದೆವು. ಅವಾಗ ಒಂದು 11.5 ರಿಕವರಿ ನಾವು ಮಾಡ್ಕೋಬೇಕಂತ ಹೇಳಿದ ಐತಿ. ರೈತರ ಸಹಕಾರ, ರೈತರು ಒಳ್ಳೆ ಕಬ್ಬ ಕೊಟ್ಟರಂದ್ರೆ ಮುಂದಿನ ಸಲ ನಾವು ಇದಕ್ಕಿಂತ ಫಾಯ್ದೆ ಹೆಚ್ಚು ಮಾಡ್ಕೊಂಡು ಅದನ್ನು 200 ರೂಪಾಯಿ ಕೊಡ್ತೀವಿ. ನಿಮ್ಮ ಆಶ್ವಾಸನೆ ಕೊಟ್ಟಿದ್ದೀವಿ. ಕೊಡಲ್ದ ನಾವೇನು ಇಲ್ಲಿ ಹೊರಗೆ ಹೋಗಂಗಿಲ್ಲ. ನಮ್ಮ ರೈತರಿಗೆ ಅನ್ಯಾಯ ಮಾಡಂಗಿಲ್ಲ. ನಾವು ಇಲ್ಲಿವರೆಗೆ ಮಾಡಿಲ್ಲ, ಇನ್ನಾದರೂ ಮಾಡಂಗಿಲ್ಲ. ಇದೇ ಸಂದರ್ಭದಲ್ಲಿ ಕಾರ್ಖಾನೆ ಅಧ್ಯಕ್ಷರಾದ ಪರಪ್ಪ ಸವದಿ, ಉಪಾಧ್ಯಕ್ಷರಾದ ಶಂಕರ್ ವಾಗ್ಮೋರೆ, ಶಾಂತು ನಂದೇಶ್ವರ್, ಜಿಎಂ ತವರಮನಿ, ಗುಳಪ್ಪ ಜತ್ತಿ, ಸುನಂದ ನಾಯಕ್, ಸೌರಭ್ ಪಾಟೀಲ್ ಮತ್ತು ಕಾರ್ಖಾನೆ ಎಂಡಿ ಜಿಎಂ ಪಾಟೀಲ್, ಸುರೇಶ್ ಟಕ್ಕನವರ್ ಮತ್ತು ಇನ್ನುಳಿದ ಆಡಳಿತ ಮಂಡಳಿ ಉಪಸ್ಥಿತರಿದ್ದರು. ವರದಿ ಕಲ್ಲಪ್ಪ ಕನ್ನಾಳ, ಅಥಣಿ, ಕಾಗವಾಡ.